ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯ ಶುಶ್ರೂಷಕ ಹಾಗೂ ಶುಶ್ರೂಷಕಿಗಳ ಗುತ್ತಿಗೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿರುವ ಕರ್ನಾಟಕ ರಾಜ್ಯದ 9000 ಶುಶ್ರೂಷಕ ಹಾಗೂ ಶುಶ್ರೂಷಕಿಯ ಸೇವೆಯನ್ನು ಕಾಯಂಗೊಳಿಸಲು ಹಾಗೂ ಕನಿಷ್ಠ ವೇತನವನ್ನು ನೀಡುವುದು ಮತ್ತು ಸೇವಾ ಭದ್ರತೆ ಕೊಡುವುದು ಈ ಎಲ್ಲ ಬೇಡಿಕೆಗಳು ಹೊತ್ತು ಶುಕ್ರವಾರ ಕರ್ನಾಟಕ ರಾಜ್ಯ ಗುತ್ತಿಗೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಸರ್ಕಾರಕ್ಕೆ ಮನವಿ ನೀಡಲು ಇಲ್ಲೇನಂದ್ರೆ ಬಗರ್ ಹುಕುಂ ಸಾಗುವಳಿದಾರರ ಬಗ್ಗೆ ಇದು ಬಂದಿದ್ದಾರೆ. ಬಗರ್ ಹುಕುಂ ಅಂತ ಹೇಳಿದ್ರೆ ಅನಧಿಕೃತ ಒತ್ತುವರಿ ಅಂತೇಳಿ ಅರ್ಥ. ಅನಧಿಕೃತ ಒತ್ತುವರಿಗೆ ಅದರದೇ ಆದಂಥ ಕಾನೂನುಗಳಿದೆ. ಕಾನೂನಾತ್ಮಕವಾಗಿ ಯಾವ ಕೆಲಸಗಳನ್ನು ಮಾಡಬೇಕು ಅದು ಅರಣ್ಯ ಇಲಾಖೆ ಮಾಡುತ್ತೆ. ಓಕೆ, ಕಾನೂನು ಬಾಹಿರವಾಗಿ ಎರಡು ಕಡೆನೂ ಆಗಬಾರ್ದು. ಆ ರೀತಿ ಆಗದ್ರಂಗೆ ಆಮೇಲೆ ಅವ್ರು ಹೇಳಿದ್ದಾರೆ ಏನು ವಿಷಯಗಳಿದೆ, ಕೆಲವೊಂದು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚರ್ಚೆಗೆ ನಾನು ಹೇಳಿದ್ದೀನಿ ಯಾವಾಗಾದರೂ ಬರ್ಬೋದು ಅಂತೇಳಿ. ಯಾವಾಗ ಬಂದ್ರೂ ಸಹಿತ ಅವರಿಗೆ ನಾನು ಸಮಾಧಾನಕರವಾದ ಉತ್ತರವನ್ನು ಕೊಡ್ತೇನೆ. ಆಮೇಲೆ ಇವತ್ತೇನು ಮನವಿ ಕೊಟ್ಟಿದ್ದಾರೆ ಇದನ್ನು ನಾನು ನಮ್ಮ ಎ ಸಿ ಎಸ್ ಸಾಹೇಬರಿಗೂ ಸಹಿತ ಮುಗಿಸಿ ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ತೇನೆ. ಸರ್, ಇವಾಗ ಅರಣ್ಯ ಗೋಮಾಳ ಇತರ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಆಗ್ತಾ ಇರುವಂತ ನೀವು ತಮ್ಮ ಭೂಮಿ ಮೇಲೆ ಯಾವ ರೀತಿ ಏನು ನಿಮ್ಮ ಬೇಡಿಕೆ ಇದೆ? ಸ್ನೇಹಿತರೆ, ನಮ್ಮ ಸಂಘಟನೆ AIKKMS ಆಲ್ ಇಂಡಿಯಾ ಕಿಸಾನ್ ಖೇತ್ ಮಜ್ದೂರ್ ಸಂಘಟನೆಯಿಂದ ನಾವಿವತ್ತು ಬೆಳಗಾವಿ ಬಂದಿದ್ವಿ. ರಾಜ್ಯದ ಬಹುತೇಕ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬೆಳಗಾವಿ ಬಂದಿದ್ವಿ. ನಮ್ಮದು ಮುಖ್ಯ ಬೇಡಿಕೆ ಏನಂತಂದರೆ, ಏನು ಸರ್ಕಾರ ಜಮೀನು ಒತ್ತುವರಿ ಮಾಡ್ಕೊಂಬಿಟ್ಟು ಅರಣ್ಯ ಅಲ್ಲ ಜಮೀನು, ಅದು ಅರಣ್ಯೇತರ ಜಮೀನಲ್ಲಿ ಮತ್ತು ಕಂದಾಯ ಜಮೀನಲ್ಲಿ ಸುಮಾರು 60-70 ವರ್ಷದಿಂದ ನಾವೇನು ರೈತರು ಒತ್ತುವರಿ ಮಾಡ್ಕೊಂಬಿಟ್ಟು ಕೃಷಿ ಮಾಡ್ಕೊಂಬಂದಾರ. ಅವರು ಕೃಷಿ ಮಾಡ್ಕೊಂಬಿಟ್ಟು ಅವ್ರ ಹೊಟ್ಟೆ ಪಾಡೋಗೋಸ್ಕರ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರು ಅದಕ್ಕೆ. ಆದರೆ ಬಂದಿರೋ ಎಲ್ಲ ಸರ್ಕಾರಗಳೇನಂತಂದ್ಬಿಟ್ರೆ ಪ್ರತಿ ಸಲ ಹೇಳ್ತಾರೆ ನಾವು ಅಕ್ಕಪತ್ರ ಕೊಡೋಕೆ ಮುಂದೆ ಬರ್ತು ಅಂತ ತಿಳ್ಕೊಂಬಿಟ್ಟು ಅಕ್ರಮ ಆಗಿರ್ತಕ್ಕಂಥ ಜಮೀನನ್ನು ಸಕ್ರಮ ಮಾಡ್ತು ಅಂತ ತಿಳ್ಕೊಂಬಿಟ್ಟು ಹೇಳ್ತಾ ಇದ್ದಾರೆ ಅವರು. ಆದರೆ ಸರ್ಕಾರಗಳು ಮಾತ್ರ ಮಾಡ್ತಾ ಇಲ್ಲ. ಅದಕ್ಕೆ ಈಗಲ್ಲ, ಸರ್ಕಾರ ಮುಂದೆ 12 ಲಕ್ಷ ಅಪ್ಲಿಕೇಶನ್ಸ್ ಮುಂದಿದೆ. ಅದನ್ನು ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿನ ಅಪಾಯಿಂಟ್ ಮಾಡಿಬಿಟ್ಟು ಅವ್ರಿಗೆ ಹಕ್ಕುಪತ್ರ ಕೊಡಬೇಕಾಗಿತ್ತು ಅದಕ್ಕೆ. ಸೊ ಇಲ್ಲಿವರೆಗೆ ಅವ್ರು ಕೊಡ್ತಾನಿಲ್ಲ, ಅದು ಭಾಳ ಆಮೇಗತ್ತಿನ ನಡೀತಾನೆ ಇದಕ್ಕೆ. ಅದಕ್ಕೆ ನಮ್ಮ ಸಂಘಟನೆಯಿಂದ ಇವತ್ತೇನಂತಂದ್ಬಿಟ್ರೆ ಈ ಅಧಿವೇಶನದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ನಾವು. ಯಾರ್ಯಾರು ಇಲ್ಲಿವರೆಗೆ ಫಾರ್ಮ್ ನಂಬರ್ 50, 53 ಈಗ 57 ಅಪ್ಲೈ ಆಗ್ತಾಯಿದ್ರೆ, ಅರ್ಜಿ ಆಗ್ತಾಯಿದ್ರೆ, ಅವರೆಲ್ಲರೂ ಕೂಡ ಸರ್ವೆ ಮಾಡಿಬಿಟ್ಟು ಇದು ಭೂಮಿ ನಮ್ಮ ಹಕ್ಕು, ರೈತರ ಹಕ್ಕು ಇದು, ಅದಕ್ಕೋಸ್ಕರ ಅವರುಗಳಿಗೆ ಹಕ್ಕು ಪತ್ರ ಕೊಡಬೇಕಂತ ತಿಳ್ಕೊಂಬಿಟ್ಟು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ. ಅದು ಯಾವುದೇ ಜಮೀನು ಇಲ್ಲ ಅದಕ್ಕಲ್ಲಿ, ಯಾಕಂದರೆ ಮನುಷ್ಯನಿಗೆ ಜೀವನ ಮಾಡೋಕ್ಕೆ ಆಧಾರ ಬೇಕು ಅದಕ್ಕಲ್ಲಿ. ನಮ್ಮ ದೇಶ ಒಂದು ಇಂಡಸ್ಟ್ರಿಯಲ್ ದೇಶ ಅಲ್ಲ ಇದು. ಅದಕ್ಕೆ ಅವ್ರ ಹಕ್ಕು ಹೊಟ್ಟೆಪಾಡಿಗೋಸ್ಕರ ಏನು ಅಪ್ಲೈ ಮಾಡಿದ್ರು ಅವರು, ಅದಕ್ಕೋಸ್ಕರ ಅದಕ್ಕೆ ಜಮೀನು ಕೊಡಬೇಕು ಅವ್ರ ಹಕ್ಕು ಅಂತ ತಿಳ್ಕೊಂಬಿಟ್ಟು ನಾವು ಸರ್ಕಾರ ಒತ್ತಾಯಿಸ್ತೀವಿ. ಅನೇಕ ಜಮೀನುಗಳನ್ನು ಈಗೇನು ಒತ್ತುವರಿ ಮಾಡಿರುವಂಥ ದಾಖಲಾತಿಗಳಿರುವಂಥ ಇಲ್ಲದೇ ಇರುವಂಥ ಜಮೀನುಗಳನ್ನು ತಮ್ಮ ವಶದಲ್ಲಿ ಪಡೆದುಕೊಳ್ತಾ ಇದ್ದಾವೆ ಅನ್ನೋದನ್ನು ಇದು 1975 ಇದೇನು ಅತಿಕ್ರಮಣಗಳಿದ್ದು ಅದನ್ನು ಅವ್ರಿಗೆ ಕೊಡಬೇಕು ಅನ್ನೋದೊಂದು ಸರ್ಕಾರಿ ಆದೇಶದ ಪ್ರಕಾರ ಈ ರೀತಿ ಮಾಡ್ತಾರೆ. ಆದರೆ ದಾಖಲಾತಿಗಳನ್ನು ಸರಿಯಾಗಿ ಅದನ್ನು ಕೊಡ್ತಾ ಇಲ್ಲ, ಅದ್ರ ಕಡೆ ತಾವು ಅಲ್ಲ ಕಮ್ರೇಡ್. ಈಗ ಸ್ನೇಹಿತರೆ, ಈಗ ನೋಡಿ, ಹಿಂದೆ ಕಂದಾಯ ಇಲಾಖೆ ಅಂತ ಹೇಳಿ ಬರೆದುಕೊಟ್ಟಿದ್ದಾರೆ ಅವರು. ಕಂದಾಯ ಇಲಾಖೆ ಅಂತ ಬರೆದುಕೊಟ್ಟಿರೋದನ್ನ ಈಗ ಕಂಪ್ಯೂಟ್ರಲ್ಲಿ ಅರಣ್ಯ ಅಂತ ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ಅಲ್ಲಿ ಸರ್ಕಾರ ರೈತರು ರೆವಿನ್ಯೂಗೆ ಸೇರಿರೋವಂಥ ಭೂಮಿನ ಅರಣ್ಯಕ್ಕೆ ಅಂತ ಟ್ರಾನ್ಸ್ಫರ್ ಮಾಡಿದೆ. ಇದನ್ನು ವಾಪಸ್ಸು ತಗೋಬೇಕು ಅಂತ ನಾವು ಹೇಳಿದ್ದೀವಿ, ಡಿಮ್ಯಾಂಡ್ ಮಾಡಿದ್ವಿ. ಅದಕ್ಕೋಸ್ಕರ 6.5 ಲಕ್ಷ ಹೆಕ್ಟೇರ್ ತಗೋತೀವಿ ಅಂತ ಹೇಳಿದ್ರು. ಆದರೆ ಇನ್ನೂ ಕೂಡ ಅದು ಕಂದಾಯ ಇಲಾಖೆಗೆ ಸೇರಿಲ್ಲ. ಆದ್ದರಿಂದ ಈ ಕೂಡಲೇ ಅರಣ್ಯ ಇಲಾಖೆಗೆ ಈಗ A ಮತ್ತು B, C, D ಈ ಗ್ರೂಪ್ ಇದೆ. ಇದರಲ್ಲಿ C, D ಅಂತ ಏನಿದೆ ಅದರಲ್ಲಿ ಕಲ್ಲು ಮಸಾರಿ ಈ ರೀತಿ ಕುರ್ಚಿಲ್ ಗಿಡ ಇರೋವಂಥದ್ದು ಅದು ಅರಣ್ಯಕ್ಕೆ ಬರಲ್ಲ. ಆದ್ದರಿಂದ ಅದನ್ನು ಅರಣ್ಯ ಅಂತ ಪರಿಭಾವಿತ ಅರಣ್ಯ ಅಂದರೆ ಬೆಳೆಸಬಹುದಾದಂಥ ಅರಣ್ಯ ಅಂತ ಏನು ಸರ್ಕಾರ ಹೇಳಿದರೆ ಇದು ತಪ್ಪು ಅಂತ ಹೇಳಿ ನ್ಯಾಯಾಲಯ ಹೇಳಿದೆ. ನ್ಯಾಯಾಲಯ ಇದನ್ನು ಖಂಡಿಸಿದೆ. ಅರಣ್ಯ ಇಲಾಖೆ ಜೊತೆ ಮಾತಾಡಿದಾಗ ಅರಣ್ಯ ಇಲಾಖೆ ಜೊತೆ HLಅನ್ನು ನಾವು ಕೊಟ್ಟಿದ್ದೀವಿ, HL ಜಮೀನುಗಳನ್ನು ನಾವು ರೈತರಿಗೆ ಉಳುಮೆ ಮಾಡಲಿಕ್ಕೆ ಕೊಟ್ಟಿದ್ದೀವಿ, ಅದನ್ನು ಅವರು ಒತ್ತುವರಿ ಆಗಿರ್ಬೋದಾದ್ರೆ ಇನ್ನೂ ಏನು ಸರ್ವೆ ಆಗಲಿಲ್ಲ, ಅದನ್ನು ಅಳಿಲಿಲ್ಲ ಭೂಮಿಗಳನ್ನು. ಅದೇ ರೀತಿ ಏನು ಸರ್ಕಾರಿ ಭೂಮಿಗಳನ್ನು ಅತಿಕ್ರಮಣ ಮಾಡಿದ್ರೆ ನಾವು ಕೊಟ್ಟಿದ್ದೀವಿ ಅನ್ನೋದನ್ನು ಕೆಲವೊಂದು ರೈತರು ಗೊತ್ತಾ ಇಲ್ಲ ಸರ್. ಅದ್ರ ಕಡೆ ತಾವು ಯಾವ ರೀತಿ ಅದೇ ಇಲ್ಲಿ ಸರ್ಕಾರ ಏನು ಹೇಳ್ತಾ ಇದೆ, ಈಗ ಹಿಂದೆ ಅವರು ಕಂದಾಯ ಅಂತ ಕೊಟ್ಟಿರೋ ಭೂಮಿನ ಅರಣ್ಯಕ್ಕೆ ಅರಣ್ಯ ಅಂತ ಹೆಂಗೆ ಬಂತು ಅನ್ನೋದಕ್ಕೆ ಫಸ್ಟ್ ಅವರು ಉತ್ತರ ಕೊಡಬೇಕು. ಅವರು ಉತ್ತರ ಕೊಡಬೇಕು ಹೆಂಗೆ ಸೇರ್ತು ಅಂತ. ಈಗ ನಾವು ವಿಧಾನಸೌಧಕ್ಕೆ ಹೋಗಿ ಕೇಳಿದ್ವಿ, ಇಲ್ಲ ಯಾವುದೋ ಕಾಲದಲ್ಲಿ
ಕೆಲವು ಲಕ್ಷ ಹೆಕ್ಟೇರ್ನ ಮೇಂಟೇನ್ ಮಾಡಿ ಅಂತ ನಾವು ಅರಣ್ಯ ಇಲಾಖೆಗೆ ಕೊಟ್ಟಿದ್ದೀವಿ. ಸೊ ಏನಕ್ಕೆ ಮೇಂಟೆನೆನ್ಸ್ ಕೊಟ್ಟಿದ್ದೀವಿ? ಆದ್ದರಿಂದ ಇದು ಅವರ ಸ್ವತ್ತಲ್ಲ, ಅರಣ್ಯ ಇಲಾಖೆ ಸ್ವತ್ತಲ್ಲ, ಆದ್ದರಿಂದ ಇದನ್ನು ವಾಪಸ್ ಕೊಡಬೇಕು. ಸರಿ, ಅದಕ್ಕೆ ಏನು ಕ್ರಮ ಅಂತ ಕೇಳಿದ್ವಿ. ನಾವು ಸರ್ಕಾರಕ್ಕೆ ಬರೆದಿದ್ದೀವಿ, ಈ ಒಂದು ನಮಗೆ ಸೇರಿದಂಥ ಕಂದಾಯ ಇಲಾಖೆಗೆ ಸೇರಿದಂಥ ಭೂಮಿನ ವಾಪಸ್ ಕೊಡಬೇಕು ಅಂತ ಹೇಳಿ ಅದಕ್ಕೆ ಏನೇನು ಬೇಕು ಕ್ರಮನ ಅನುಸರಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಇವಾಗಲೂ ನಾವು ಕೇಳ್ತಾ ಇರೋದು, ಲಕ್ಷಾಂತರ ಹೆಕ್ಟೇರ್ ಭೂಮಿ ಅದು ಕಂದಾಯ ಇಲಾಖೆಗೆ ಸೇರಿದ್ದು, ಅದನ್ನು ಅರಣ್ಯ ಇಲಾಖೆಯವರು ಪರಿಭಾವಿತ ಅಂತ ಮಾಡಿಕೊಂಡು ಅಂದರೆ ಬೆಳೆಸಬಹುದಾದಂಥ ಅರಣ್ಯ ಅಂತ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಈ ಕೂಡಲೇ ಈವನ್ ಅದು ಅರಣ್ಯ ಭೂಮಿ ಆದ್ರೂ ಕೂಡ ಇಲ್ಲಿ ರೈತರ ಬದುಕು ಭಾಳ ಮುಖ್ಯ. ನೀವು ಅರಣ್ಯದಲ್ಲೇ ಕೊಟ್ಟಿಲ್ವಾ? ಮಧ್ಯಪ್ರದೇಶದಲ್ಲಿ ಕೊಟ್ಟಿಲ್ವಾ? ಒರಿಸ್ಸಾದಲ್ಲಿ ಕೊಟ್ಟಿಲ್ವಾ? 5,000 ಎಕರೆ 10,000 ಎಕರೆ ಅದಾನಿ ಅಂಬಾನಿಗೆ ಕೊಟ್ಟಿದ್ದೀರಾ? ಎಲ್ಲಿ ದಟ್ಟ ಅರಣ್ಯ ಇದೆ ಅಲ್ಲಿ ಕೊಟ್ಟಿದ್ದೀರಾ? ಆಗಿದ್ಮೇಲೆ ಇಲ್ಲಿ ರೈತರಿಗೆ ಭೂಮಿ ಕೊಡೋದಕ್ಕೆ ನಿಮ್ಮ ಇದೇನು ಅಂತ ನಾವು ಕೇಳ್ತಾ ಇದ್ವಿ. ಆದ್ರಿಂದ ನೂರಾರು ಗುತ್ತಿಗೆ ನೌಕರರು ಬೆಳಗಾವಿ ಸುವರ್ಣಸೌಧದ ವಿಧಾನ ಮಂಡಲ ಅಧಿವೇಶನದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಈ ಸಾಹಿತ್ಯದಲ್ಲಿ ಸಂಘಟನೆ ಅಧ್ಯಕ್ಷರಾದ ರೂಪಾದೇವಿ ಬಾಳೆಕುಂದ್ರಿ, ಉಪಾಧ್ಯಕ್ಷರಾದ ಸುಜಾತಾ ಗುಂಡುಗೋಲೆ, ಕಾರ್ಯದರ್ಶಿ ಸೈಯದ್ ಇನಾಮ್ದಾರ್, ಫಕೀರವ್ವ ಪೂಜಾರಿ, ಸಂಘಟನಾ ಕಾರ್ಯದರ್ಶಿ ಸುನಿತಾ ಸಿಂಗೆ, ಶ್ರೀಶೈಲ್ ಹುಲುಗುಂದ್, ಗೀತಾ ಸಿಂಗಣ್ಣವರ್, ಉಮಾದೇವಿ ಕರಗ್ನವರ್, ಶೋಭಾ ಗಾಂಧಿ, ಉಮಾ ಕಾಂಬ್ಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.